अहिंदा रिपोर्ट बेन्नल्ले कांग्रेस सिक्कापट्टे अलर्ट आदंते कानिस्ता इदे अदक्के संबंधपट्टंते एल्ल डीटेल्स ना नोड्ता होगोण यस लेट्स हैव अ लुक अहिंदा रिपोर्ट बेन्नल्ले सिद्धरामय्यनवरु सिक्कापट्टे अलर्ट आगिद्दारे ईगागले अहिंदा अंत हेळिद तक्षण सिद्धरामय्यनवर पर्याय हेसरु कूड नमगे नेनपागुत्ते कोलारक्के मत्ते भेटी कोट्टिद्दारे माजी मुख्यमंत्री सिद्धरामय्य मूरने बारिगे कोलारक्के सिद्धरामय्य इल्लि एंट्री कोड्ता इद्दारे ಕೋಲಾರದ ವೇಮಗಲ್ಲಲ್ಲಿ ಕಾಂಗ್ರೆಸ್ ಸಮಾವೇಶ ಕೂಡ ಆಯೋಜನೆಗೊಂಡಿದೆ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಜೆಡಿಎಸ್ ನ ಮುಖಂಡರು ಈಗಾಗಲೇ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋದು ಘೋಷಣೆ ಆಗಿದೆ ಮತ್ತೊಮ್ಮೆ ಕೋಲಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಂದ್ರೆ ಇಲ್ಲಿ ಜಾತಿ ಮತಗಳ ಲೆಕ್ಕಾಚಾರದಲ್ಲಿ ಅಹಿಂದ ಮತಗಳು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾಂಗ್ರೆಸ್ಗೆ ಲಾಭದಾಯಕವಾಗುತ್ತೆ ಅದರಲ್ಲೂ ಸಿದ್ದರಾಮಯ್ಯನವರು ಬಂದ್ರೆ ಅಹಿಂದ ಮತಗಳು ಸೇರ್ಪಡೆಗೊಳ್ಳುತ್ತವೆ ನಮಗೆ ಸಿಗುತ್ತವೆ ಅನ್ನುವ ಒಂದು ಆಶಾಭಾವನೆಯಿಂದ ಈಗಾಗಲೇ ಸಿದ್ದರಾಮಯ್ಯನವರು ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಇವತ್ತು ಮತ್ತೊಮ್ಮೆ ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವೆರಿ ಇಂಟರೆಸ್ಟಿಂಗ್ ಚುನಾವಣೆ ಬೆನ್ನಲ್ಲೇ ಬಹಳ ಬಹಳ ಜಾಗೃತರಾಗಿರ್ತಾರೆ ಶಿಸ್ತಿನ ಸಿಪಾಯಿಗಳ ತರ ಇರ್ತಾರೆ ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿ ಹಾಗೆ ಎಕ್ಸಾಮ್ ಅಲ್ಲಿ ಬರಿಬೇಕಲ್ಲ ಅಷ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರೆ ಅಂತೀವಲ್ಲ ಆ ರೀತಿ ಇಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಕೂಡ ನಮ್ಮ ಪರವಾಗಿದ್ಯಾ ಅಲೆ ನಮ್ಮ ವಿರೋಧವಾಗಿದ್ಯಾ ಯಾವ ಯಾವ ಜಾತಿ ಮತ ಲೆಕ್ಕಾಚಾರ ಹೆಂಗಿದೆ ಯಾರನ್ನ ಸೆಳಿಬೇಕು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಗರಿಗೆದರ್ತಾ ಇದ್ದವೆ ಮೂರನೇ ಬಾರಿ ಕೋಲಾರಕ್ಕೆ ಸಿದ್ದರಾಮಯ್ಯ ಎಂಟ್ರಿ ನೀಡ್ತಾ ಇದ್ದಾರೆ ಬಹಳ ಕೋಲಾರ ಜಿದ್ದಾಜಿದ್ದಿನ ಕಣವಾಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ಹೇಗಾದರೂ ಸದೆ ಬಡಿಬೇಕು ಅನ್ನುವ ನಿಟ್ಟಿನಲ್ಲಿ ಎದುರಾಳಿ ಪಕ್ಷಗಳು ಕಾಯ್ತಾ ಇರ್ತವೆ ಮತ್ತು ಸದ್ಯಕ್ಕೆ ಕೋಲಾರದಿಂದ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಲ್ಲಿಯ ಕ್ಷೇತ್ರದ ಜನ ಆ ಕ್ಷೇತ್ರವನ್ನ ಶ್ರೀನಿವಾಸ್ ಅವರು ಇಲ್ಲಿ ಸಿದ್ದರಾಮಯ್ಯನವರಿಗೆ ಬಿಟ್ಕೊಟ್ಟು ತ್ಯಾಗ ಮಾಡಿದ್ದಾರೆ ತ್ಯಾಗ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮುಂದೆ ಏನೇನು ರಾಜಕಾರಣದಲ್ಲಿ ಲಾಭಾಂಶ ಫಲಾಫಲ ಇರುತ್ತೆ ಅನ್ನೋದನ್ನ ನೋಡಬೇಕು ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಆಗಿದೆ ಹೈಕಮಾಂಡ್ ನಿರ್ಧಾರವೇ ನಮ್ಮ ನಿರ್ಧಾರ ಅಂತ ಹೇಳ್ತಾ ಇದ್ದರು ಆದರೆ ಅಲ್ಲಿ ಎಲ್ಲ ಕಸರತ್ತುಗಳನ್ನು ಮಾಡಿ ಆಗಿದೆ ಸಿದ್ದರಾಮಯ್ಯನವರು ಈಗ ತಮ್ಮದೇ ಆದಂತಹ ಒಂದು ವರ್ಚಸ್ಸಿನಿಂದ ಕಣಕ್ಕಿಳಿತಾ ಇದ್ದಾರೆ ಹಿಂದುಳಿದ ಮತಗಳು ಅಲ್ಪಸಂಖ್ಯಾತರ ಮತಗಳು ದಲಿತ ಮತಗಳು ನನಗೆ ಖಂಡಿತವಾಗ್ಲೂ ದಕ್ಕುತ್ವೆ ಅನ್ನುವ ಆಶಾಭಾವನೆಯಿಂದ ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚುನಾವಣೆ ಹೊಸ್ತರಲ್ಲಿ ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಕಾದಾಟ ಎಲ್ಲ ಪಕ್ಷಗಳಲ್ಲೂ ಕುರ್ಚಿ ಕಾದಾಟ ಇದ್ದೇ ಇರುತ್ತೆ ಆದರೆ ಕೆಲವೊಂದು ಕಡೆ ಕಾಣುತ್ತೆ ಕೆಲವೊಂದು ಕಡೆ ಕಾಣಲ್ಲ ಸಿದ್ದು ಡಿ ಕೆ ಶಿ ವಿರುದ್ಧ ಕೈ ಲಿಂಗಾಯತ ನಾಯಕರು ಸೆಡ್ಡು ಹೊಡೆದಿದ್ದಾರೆ ಟಿಕೆಟ್ ಬೇಡಿಕೆ ನಡುವೆಯೇ ಸಿಎಂ ಗದ್ದುಗೆ ಮೇಲೂ ಕೂಡ ಕಣ್ಣನ್ನು ಇಡಲಾಗಿದೆ ಲಿಂಗಾಯತ ನಾಯಕರೊಬ್ಬರನ್ನ ಸಿಎಂ ಮಾಡುವಂತೆ ಪಟ್ಟು ಹಿಡಿಯಲಾಗಿದೆ ಬೇಡಿಕೆಗಳನ್ನು ವರಿಷ್ಠರ ಮುಂದೆ ಲಿಂಗಾಯತ ನಾಯಕರು ಇಡಲಿದ್ದಾರೆ ಲಿಂಗಾಯತ ಮತದಾರರನ್ನು ಕಾಂಗ್ರೆಸ್ನತ್ತ ಸೆಳೆಯಲು ಈ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇವತ್ತು ಸಂಜೆ ಲಿಂಗಾಯತ ಸಮುದಾಯ ಮುಖಂಡರ ಸಭೆ ಕೂಡ ನಿಗದಿಯಾಗಿದೆ ಬಹಳ ಮಹತ್ವವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ